ನಮ್ರತ ಅವರು ಅವರ ಗೇಮ್ ಸ್ಟ್ರಾಟಜಿ ಏನಿದೆ, ಅವರ ಗೇಮ್ ಪ್ಲಾನಿಂಗ್ ಏನಿದೆ, ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅದನ್ನ. ಅಂದ್ರೆ ವಿನಯ್ ಆಪೋಸಿಟ್ ಟೀಮ್ ಅಲ್ಲಿ ಆಡ್ಬೇಕು ಅನ್ನೋದು ತುಂಬಾ ಬಂದಿದೆ ಅವರಿಗೆ. ಅಂಡ್ ಪ್ರತಿ ಸತಿ ಹಂಗ ಆಡಿದಾಗ ಅವರಿಗೆ ಒಳ್ಳೆ ಒಳ್ಳೆ ಒಂದ್ಸತಿ ಕಿಚ್ಚನ ಚಪಾಳೆ ಸಿಕ್ಕಿದೆ, ಉತ್ತಮ ಸಿಕ್ಕಿದೆ, ಈಗ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇದು ಅವ್ರಿಗೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ನಮ್ರತ ಅವರಿಗೆ. ನಮ್ರತ ಅವರು ಕೂಡ ಒಳ್ಳೆ ಕಂಟೆಂಡರ್ ಆಕ್ಚುಲಿ, ಬಟ್ ಅವರಿಗೆ ಐ ಫೀಲ್ ಅವರಿಗೆ ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಿ ತುಂಬಾ ಟೈಮ್ ಇದ್ರು ಅವರು. ವಿನಯ್ ಅವರ ಇದು ಗ್ಯಾಂಗ್ ಅಂತ ನಾನು ಹೇಳಲ್ಲ, ಬಟ್ ಆ ಕಂಫರ್ಟ್ ಝೋನ್ ಇದೆ ಏನಿದೆಯಲ್ಲ, ಅದು ಕೆಲವೊಮ್ಮೆ ನಮ್ಗೆ ಹ್ಯಾಬಿಟ್ ಆಗಿ ಹೋಗ್ಬಿಡತ್ತೆ, ನಮ್ಗೆ ಗೊತ್ತಾಗಲ್ಲ ಆಕ್ಚುಲಿ. ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಹ್ಯಾಬಿಟ್ ಆಗಿ ಹೋಗ್ಬಿಡತ್ತೆ, ನಮ್ಮ ಪೊಟೆನ್ಶಿಯಲ್ ನಾವು ತೋರ್ಸಕ್ಕೆ ಆಗಲ್ಲ. ನಾವ್ ಯಾವ ಅದಕ್ಕೆ ಹೇಳ್ತಾ ಇದ್ದೆ, ನಾನು ಎಲ್ಲೂ ಗ್ಯಾಂಗ್ ಅಲ್ಲಿ ನನ್ಗೆ ಯಾಕೆ ಬೇಡ ಅಂತಂದ್ರೆ, ನಾನು ಒಂದ್ ಗ್ರೂಪ್ ಅಲ್ಲಿ ಇದ್ರೆ ನನ್ನ ಕಂಫರ್ಟ್ ಝೋನ್ ಆಗಿ ಹೋಗ್ಬಿಡತ್ತೆ, ಆ ಗ್ರೂಪ್ ಅಲ್ಲೇ ನಾನು ಪರ್ಫಾರ್ಮ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವ್ರಿಗೋಸ್ಕರ ಪರ್ಫಾರ್ಮ್ ಮಾಡ್ಬೇಕು ಅನ್ಸುತ್ತೆ ಅಂತ. ಇವರಿಗೆ ಅದೊಂದು ಆಗ ಹೋಗ್ಬಿಟ್ಟಿದೆ. ಇವ್ರು ಇವಾಗ ಹೊರಗಡೆ ಬಂದ್ರು ಅಲ್ಲಿ ಏನೋ ಒಬ್ರು ಇದ್ ಮಾಡಿದ್ರು ಟಕ್ ಅಂತ ಬಂದ್ಬಿಡ್ತಾರೆ, ಅಲ್ಲಿ ಯಾರೋ ಒಬ್ರು ಅವ್ರನ್ನ ಸ್ವಲ್ಪ ಇದ್ ಮಾಡಿದ್ರು. ಯಾಕಂದ್ರೆ ಈ ಕಂಫರ್ಟ್ ಝೋನ್ ತುಂಬಾ ಹ್ಯಾಪಿ ಝೋನ್, ಅದು ಲೇಜಿ ಝೋನ್ ಕೂಡ. ಸೊ ಆ ಲೇಜಿ ಝೋನ್ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಒಳ್ಳೇದಾಗತ್ತೆ, ಬಟ್ ಆ ತಿರ್ಗಾ ಕಂಫರ್ಟ್ ಝೋನ್ ಬಂದ್ಬಿಟ್ಟು ಅಟ್ ಲೀಸ್ಟ್ ಇಲ್ಲಿಂದ ನಾನು ಹೋಗ್ತೀನಿ ಅಂತಂದ್ರೆ ಕಷ್ಟ ಆಗತ್ತೆ. ಅವ್ರು ಇಂಡಿವಿಜುವಲ್ ಆಗಿ ಆಡ್ಬೇಕಿನ್ನು ಅಷ್ಟೇ, ಅವ್ರು ಮಾಡ್ತಾ ಇದಾರಂದ್ರೆ ತುಂಬಾ ಒಳ್ಳೇದು.